ಡಿಸೆಂಬರ್ ಇಪ್ಪತ್ನಾಲ್ಕು ಆನು ದಿನದ ಪರಲೋಕಮನ್ನ ಈ ದಿನದ ವಾಕ್ಯ ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದನು ಮತ್ತಾಯನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ದೈವಾನುಗ್ರಹದ ಮೇರೆಗೆ ನಡೆಯುವ ಸಣ್ಣ ಸಣ್ಣ ಘಟನೆಗಳನ್ನು ನಾವು ಗಮನಿಸಬೇಕು ದೇವರು ರಕ್ಷಕನ ಜನನವನ್ನು ಹಾಗೂ ಆತನ ಮೂಲಕ ಸುವಾರ್ತೆಯ ಸಂದೇಶವನ್ನು ದೇವ ಜನರನ್ನು ಬಲಪಡಿಸಲಿಕ್ಕಾಗಿ ಕಳುಹಿಸಿಕೊಟ್ಟದ್ದನ್ನು ನಾವು ಗ್ರಹಿಸಬೇಕಾಗಿದೆ ಹಿಂದೆ ದೇವರು ಚಿಕ್ಕ ಚಿಕ್ಕ ಸಂಗತಿಗಳ ವಿಷಯವಾಗಿ ಎಚ್ಚರಿಕೆ ವಹಿಸಿದ್ದನ್ನು ನಾವು ಗ್ರಹಿಸುವುದಾದರೆ ತಿಳುಕೊಳ್ಳುವುದಾದರೆ ಅವು ನಮ್ಮ ವಿಶ್ವಾಸಕ್ಕೆ ಬುನಾದಿಯಾಗಿ ದೇವರು ತನ್ನ ಯೋಜನೆಯಂತೆ ಭವಿಷ್ಯದಲ್ಲಿ ನಿರ್ವಹಿಸುವ ಕಾರ್ಯಗಳ ಬಗ್ಗೆ ನಂಬಿಕೆ ಹೆಚ್ಚಾಗುವುದು ಅದರಲ್ಲೂ ದೇವರು ಮಾಡಿರುವ ಅಪರಿಮಿತ ವಾಗ್ದಾನಗಳು ಬೆತ್ಲೆ ಹೇಮಿನಲ್ಲಿ ಜನಿಸಿದ ನಮ್ಮ ಕರ್ತನಲ್ಲಿ ಕ್ರೋಢೀಕೃತವಾಗಿದೆ ಎಂಬುದು ನಮ್ಮ ವಿಶ್ವಾಸವನ್ನು ಇನ್ನೂ ಹೆಚ್ಚಿಸುವುದು ಹಾಗೆಯೇ ದೈವ ಯೋಜನೆಯ ಅತಿ ಹೆಚ್ಚಿನ ಸಂಗತಿಗಳು ನೆರವೇರುತ್ತಿರುವುದನ್ನು ಹಾಗೂ ಮುಂದೆ ನೆರವೇರುವುದನ್ನು ನಾವು ತಿಳಿಯುವುದಾದರೆ ನಮ್ಮ ಕರ್ತನಲ್ಲಿ ನಮ್ಮ ನಂಬಿಕೆಯು ವ್ಯಕ್ತಿಗತವಾಗಿಯೂ ಖಾಸಾಗಿಯಾಗಿಯೂ ದೃಢೀಕರಿಸಲ್ಪಟ್ಟು ಆತನ ಅನುಗ್ರಹ ಮತ್ತು ಕೃಪೆ ತುಂಬಿ ತುಳುಕಾಡುವುದು